ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಇವತ್ತಿನ ಅಪ್ಡೇಟ್ ಬಂದುಬಿಟ್ಟು ಇಲ್ಲಿ ನೀವು ನೋಡ್ತಿರ್ಬೋದು, KCET 2022 ಟೈಮ್ ಸ್ಕೆಡ್ಯೂಲು ನಿಮಗೆ ಯಾರ್ಯಾರಿಗೆ ಇನ್ನೂ ಗೊತ್ತಿಲ್ಲ, ಇಲ್ಲಿ ನೋಡ್ಕೊಳ್ಳಿ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ನ 21ನೇ ತಾರೀಕು ನಿನ್ನೆ ರಿಲೀಸ್ ಮಾಡಿದ್ದಾರೆ. ಸೊ ಯಾರ್ಯಾರಿಗೆ ಇನ್ನೂ ಏನೇನು ಎಡಿಟ್ ಮಾಡ್ಕೋಬೇಕು ಆಪ್ಷನ್ ಎಂಟ್ರಿಲಿ, ನಿಮ್ಮದು ಈಗ ನೋಡಿರ್ಬೋದು, ನಿಮಗೆ ಕಾಲೇಜ್ಗಳು ಒಂದು 10 ಕಾಲೇಜ್ ಹಾಕಿರ್ತೀರ ಅಂದರೆ ನಿಮ್ಗೆ ಅದರಲ್ಲಿ ನಿಮ್ಗೆ ಸಿಗಬೇಕಂತ ಅಂದ್ಕೊಂಡಿರೋ ಕಾಲೇಜ್ ಸಿಕ್ಕಿರಲ್ಲ ಮಾಕಲ್ಲಿ, ಒಬ್ಬರಿಗೆ ಆ ಕಾಲೇಜೇ ಸಿಕ್ಕಿರುತ್ತೆ. ಆದರೆ ನಿಮಗೆ ಈಗ ನಿಮಗೆ ಒಂದು ಚಾನ್ಸ್ ಇದೆ, ಎಡಿಟ್ ಆಪ್ಷನ್ ಬಿಟ್ಟಿರ್ತಾರೆ, ನಿಮ್ಮ ಕಾಲೇಜಸ್ಗಳನ್ನ ರೀಆರ್ಡರ್ ಮಾಡ್ಕೊಳ್ಬೋದು, ಹೊಸ ಕಾಲೇಜಸ್ಗಳ ಆ್ಯಡ್ ಮಾಡ್ಕೊಳ್ಬೋದು. ಅದು ತುಂಬಾ ಉಪಯೋಗ ಆಗುತ್ತೆ ಈ ಟೈಮಲ್ಲಿ ನಿಮಗೆ. ನೆಕ್ಸ್ಟ್ ನಿಮಗೆ ಫಸ್ಟ್ ರೌಂಡ್ ಪಬ್ಲಿಕ್ ಫಸ್ಟ್ ರೌಂಡು ಸೀಟ್ ಅಲೋ ಇದು ರಿಸಲ್ಟ್ನ ಬಿಡೋದು ನಿಮಗೆ 28ಕ್ಕೆ 26ಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಆದರೂ ಅದು ಡೇಟ್ ಚೇಂಜ್ ಆದರೂ ಆಗ್ಬೋದು. ಅಲ್ಲಿವರೆಗೂ ನೀವು ನಿಮ್ಮ ಕಾಲೇಜಸ್ಸು ನಿಮ್ಮ ಮನೆ ಹತ್ರ ಇರೋದು ಆ ಕಾಲೇಜಸ್ದು ರ್ಯಾಂಕಿಂಗ್ ವೈಸು ಕಟ್ ಆಫು ಎಲ್ಲ ನೋಡಿಕೊಂಡು ಒಂದೊಳ್ಳೆ ಕಾಲೇಜ್ನ ನಿಮ್ಮ ನಿಯರ್ ಬೈ ಆಗಿರುವಂಥದ್ದೇ ಹಾಕೊಳ್ಳಿ. ಯಾಕಂದರೆ ಅದು ನಿಮಗೆ ಇನ್ನು ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ನೀವೇನಾದರೂ ಒಂದು ಹಾಲ್ ಟಿಕೆಟ್ ಮರ್ತೋದ್ರಿ ಅಂದರೆ ಬೇಗ ಹೋಗಿ ತೊಗೊಳ್ಬೋದು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಹಾಗೆ ಇದೇ ರೀತಿ ಯಾವುದೇ KCET ಅಪ್ಡೇಟ್ ಆಗಿರಲಿ, ಕಾಲೇಜ್ ಅಡ್ಮಿಷನ್ ಅಪ್ಡೇಟ್ ಆಗಿರಲಿ, ನಿಮಗೆ ಮುಂಬರುವಂಥ ಎಲ್ಲ ಸ್ಕಾಲರ್ಶಿಪ್ ಅಪ್ಡೇಟು, ಕಾಲೇಜ್ ಅಡ್ಮಿಷನ್ ಆದಮೇಲೆ ಹೇಗೆ ನೀವು ನೋಟ್ಸ್ ತೊಗೊಳ್ಳೋದು, ಹೇಗೆ ಏನು ಮಾಡೋದು, ಎಲ್ಲ ಸಂಪೂರ್ಣ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಸೊ ಈ ಮಾಹಿತಿ ಇಷ್ಟವಾಗಿದ್ದರೆ ಆದಷ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.